ಹೀರೋ ಇದ್ದಾರೆ, ಅಡ್ವೆಂಚರ್ ಇದ್ದಾರೆ, ಕಾಸಿನ ಸರ ಪೋಸ್ಟರ್ ಇದೆ, ಆಡಿಯೋ ಲಾಂಚ್ ಆಗಿರೋ ಖುಷಿ ಇದೆ, ಒಳ್ಳೆ ಹ್ಯಾಪಿ. ಅವ್ರನ್ನ ಒಂದು ವೇದಿಕೆ ಮೇಲೆ ನಮ್ಮ ಕೋ ಆಕ್ಟರ್ ಅಂತ ಹೇಳ್ಕೊಳ್ಳೋಕೆ ಬಹಳ ಖುಷಿ ಆಗುತ್ತೆ. ಸಿನಿಮಾದಲ್ಲಿ ಒಂದು ಬಹಳ ಪ್ರಮುಖವಾದ ಘಟ್ಟದಲ್ಲಿ ಸರ್ ಕೂಡ ಅಭಿನಯ ಮಾಡಿದ್ದಾರೆ, ನಮಗೆಲ್ರಿಗೂ ಬಹಳ ಪ್ರೋತ್ಸಾಹದಾಯಕ. ಅದು ಹಾಗೆಯೇ ನಮ್ಮೆಲ್ಲರೂ ತುಂಬ ಹೃದಯದಿಂದ ಪ್ರೋತ್ಸಾಹಿಸೋದಕ್ಕೆ ತಾರಕ ಬಂದಿದ್ದಾರೆ, ಬಾಬಾ ಹರೀಶ್ ಸರ್ ಬಂದಿದ್ದಾರೆ, ಸುಂದರಾಜ್ ಅಲ್ಲಿ ಸುರೇಶ್ ಅಂಬಿಕರ್ ಸರ್ ಬಂದಿದ್ರು. ತುಂಬ ಹೆಮ್ಮೆ. ಏನಕ್ಕೆ ಅಂತ ಹೇಳಿದ್ರೆ, ಸಹಜವಾಗಿ ಏನ್ ಹೇಳ್ತಾರೆ ಅಂದ್ರೆ, ಕಲಾವಿದರಿಗೆ ಅಂದ್ರೆ ಒಬ್ಬ ನಟನಿಗೆ ಎಲ್ಲ ರೀತಿ ಪಾತ್ರಗಳನ್ನ ಮಾಡುವಂತ ಅವಕಾಶ ಸಿಗುತ್ತೆ ಅಂತ. ಡಾಕ್ಟರ್ ಆಗ್ಬೋದು, ಪೊಲೀಸ್ ಆಗ್ಬೋದು, ಲಾಯರ್ ಆಗ್ಬೋದು, ಯಾಕೆ ಭಯೋತ್ಪಾದಕನೂ ಆಗ್ಬೋದು. ಆದ್ರೆ ಒಬ್ಬ ಕಲಾವಿದನಿಗೆ ರೈತನ ಪಾತ್ರ ಮಾಡೋಕೆ ಸಿಗೋದು ಬಹಳ ಅಪರೂಪ. ಆ ಪುಣ್ಯ, ಆ ಅದೃಷ್ಟ ನನಗೆ ಸಿಕ್ಕಿದೆ ಅನ್ನೋದು ನನಗೆ ತುಂಬ ಹೆಮ್ಮೆ ಕೊಡುವಂಥ ವಿಚಾರ, ತುಂಬ ತೃಪ್ತಿಯನ್ನು ಕೊಡುವಂಥ ವಿಚಾರ. ಈ ಸಿನಿಮಾ ಬಗ್ಗೆ ನಮ್ಮ ನಿರ್ದೇಶಕರು ನಂಜುನೇಗೌಡರು ಹೇಳಿದಾಗ ನನಗೆ ಬಹಳ ಖುಷಿ ಆಯಿತು. ಒಂದೇನಪ್ಪ ಅಂತ ಹೇಳಿದ್ರೆ, ಸುಮಾರು 12 ವರ್ಷ ಆಯಿತು ಸರ್ ನಾನು ನಿನ್ನ ಜೋಡಿ ಮಾಡಿ, 12 ವರ್ಷದ ಮೇಲೆ ಆಗಿದೆ. ಆವಾಗಿಂದ ಕೇಳ್ತಾ ಇದ್ದೆ, ಯಾವಾಗ ಸರ್ ನಿಮ್ಮ ಜೊತೆ ಕೆಲಸ ಮಾಡೋ ಅವಕಾಶ ಕೊಡ್ತೀರಾ ಅಂತ. ಯಾಕಂದರೆ ಸರ್ ತಗೊಳ್ಳುವಂಥ, ಆಯ್ಕೆ ಮಾಡುವಂಥ ಕಥೆಗಳು ಸುಮ್ಮನೆ ಏನೋ ಒಂದು ಕಥೆ ಮಾಡಿದ್ವಿ, ಒಂದು ಸಿನಿಮಾ ಮಾಡಿದ್ವಿ ಹೋಯ್ತು ಅನ್ನೋ ಥರ ಇರೋದಿಲ್ಲ. ಅದರಲ್ಲಿ ಒಂದು ಮೌಲ್ಯ ಇರುತ್ತೆ, ಅದರಲ್ಲಿ ಒಂದು ಸಂದೇಶ ಇರುತ್ತೆ, ಜೊತೆಗೆ ಬಹಳ ಒಳ್ಳೆ ಮನೋರಂಜನೆ ಇರುತ್ತೆ. ನಮ್ಮದಾಗಿರುತ್ತೆ ಅಂದರೆ ನಮ್ಮ ಕನ್ನಡದ್ದಾಗಿರುತ್ತೆ, ನಮ್ಮ ಕರ್ನಾಟಕದ್ದಾಗಿರುತ್ತೆ. ಹೀಗಾಗಿ ಅವ್ರ ಜೊತೆ ಕೆಲಸ ಮಾಡುವಂಥ ಆಸೆ ನನಗಿತ್ತು, ಹಂಬಲ ಇತ್ತು. ಕತೆ ಹೇಳಿ, ಕತೆಗೆ ಟೈಟಲ್ ಹೇಳಿದ ತಕ್ಷಣ ನನಗೆ ತುಂಬಾ ಖುಷಿ ಆಯಿತು. ಯಾಕಂದರೆ ಕಾಸಿನ ಸರ ಅನ್ನೋದು ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಆಚಾರ ವಿಚಾರಗಳಲ್ಲಿ ಪಾರಂಪರಿಕವಾಗಿ ಬಂದಿರುವಂಥ ಒಂದು ಒಂದು ಪದ, ಒಂದು ಶಬ್ದ. ಅದು ಬರೀ ಒಂದು ಶಬ್ದ ಮಾತ್ರ ಅಲ್ಲ, ಅದರ ಹಿಂದೆ ಸಾಕಷ್ಟು ತೂಕ ಇದೆ, ಅದರ ಹಿಂದೆ ಬದುಕುಗಳಿದ್ದಾವೆ, ಅದರ ಹಿಂದೆ ಜೀವನಗಳಿದ್ದಾವೆ. ಸೊ ಇಂಥ ಒಂದು ಕಥೆಯನ್ನು ನನಗೆ ಕೆಲಸ ಮಾಡೋದಕ್ಕೆ ಅವಕಾಶ ಕೊಟ್ಟಿದ್ದು ನನಗೆ ಬಹಳ ಖುಷಿ ಆಯಿತು. ಜೊತೆಗೆ ಉಮಾಶ್ರೀ ಅಮ್ಮ ಇದ್ದಾರೆ, ಅಶ್ವಿನ್ ಸರ್, ಅಶ್ವಿನ್ ಸರ್ ಇದ್ದಾರೆ, ನಮ್ಮ ನಿನಾಸ ಮಕ್ಕಳ ಸರ್ ಇದ್ದಾರೆ, ಮಂಡ್ಯ ರಮೇಶಣ್ಣ ಇದ್ದಾರೆ. ಬಹಳ ಅದ್ಭುತವಾದಂಥ ಕಲಾವಿದರ ಜೊತೆ ಕೆಲಸ ಮಾಡುವಂಥ ಅವಕಾಶ. ಜೊತೆಗೆ ಶ್ರೀಧರ್ ಸಂಭ್ರಮ್ ಸರ್, ಇವತ್ತು ಅವರ ದಿನ ಆಯಿತು, ಹಸಿನ ಸರ ಸಿನಿಮಾದ ಆಡಿಯೋ ಲಾಂಚ್ ನಮ್ಮ ಶ್ರೀಧರ್ ಸಂಭ್ರಮ್ ಸರ್ ಅವರ ಒಂದು ಕ್ಷಣ ಇದು. ಭರಣೀಯ ಮಳೆ ಅನ್ನೋ ಒಂದು ಅದ್ಭುತವಾದ ಹಾಡನ್ನು ಅವರು ನಮಗೆ ನೀಡಿದ್ದಾರೆ. ಅದು ಕೇಳೋಕ್ಕೆಷ್ಟು ಇಂಪಾಗಿದೆಯೋ ನೋಡೋದಕ್ಕೆ ಅತ್ಯದ್ಭುತವಾಗಿ ಕಾಣೋ ಹಾಕಿ ಮಾಡಿರೋ ನಮ್ಮ ಸಿನಿಮಾಟೋಗ್ರಾಫರ್ ನಮ್ಮ ವೇಣುವಣ್ಣ. ಇವತ್ತು ನಿಜವಾಗ ವೇಣುವಣ್ಣ ಬಂದಿಲ್ಲ, ಅವ್ರು ಸಾಮಾನ್ಯವಾಗಿ ಎಲ್ಲೂ ಬರೋದಿಲ್ಲ, ಎಲ್ಲೂ ಸಿಕ್ಕಾಕೊಳ್ಳೋದಿಲ್ಲ, ಯಾಕಂದ್ರೆ ಮಾತಾಡ್ಸ್ಕೊಳ್ತೀವಿ ಅಂತ. ಅವ್ರ ಕೆಲಸನೆಲ್ಲ ಕ್ಯಾಮ್ರಾಯಿಂದ ನಿಂತು ತೋರಿಸ್ತಾರೆ. ನಮ್ಮ ಸಿನಿಮಾ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ಈಗ ತಾನೇ ನಮ್ಮ ಎಲ್ಲರ ಪ್ರೀತಿ ಪಾತ್ರರಾದ ನಮ್ಮ ಸನ್ಮಾನ್ಯ ಶ್ರೀ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಸರ್ ಅವರು ಆಡಿಯೋ ಲಾಂಚ್ ಮಾಡಿಕೊಟ್ಟಿದ್ದಾರೆ. ಇಷ್ಟೇ ಸದ್ಯಕ್ಕೆ ಇಷ್ಟೇ ಮಾತು, ಆಮೇಲೆ ಇನ್ನೂ ಮಾತುಕತೆ ಇದೆ, ಇನ್ನೂ ಸಾಕಷ್ಟು ಜನ ಮಾತಾಡೋರು ಇದ್ದಾರೆ. ಮತ್ತೆ ನಿಮ್ಮನ್ನೆಲ್ಲ ಮಾತಾಡ್ಸೋದಕ್ಕೆ ಅವಕಾಶ ಕೊಟ್ಟವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.